ಇಡೀ ಊರಿಗೆ ಕಂಠಿ ಜೋಯಿಸರು ಒಬ್ಬರೇ ಉಳಿದರು. ಒಂದು ಹಸುವನ್ನು ಅವರು ಶೆಡ್ಡಿಗೆ ಕಳುಹಿಸಿದ್ದರು, ಇನ್ನೊಂದು ಹಸು ಕರುವನ್ನು ತಮಗೆ ಇಟ್ಟುಕೊಂಡರು. ತಮ್ಮ ಅಡಿಗೆ ತಾವೇ ಮಾಡಿಕೊಳ್ಳುತ್ತಿದ್ದರು. ಮನೆಯನ್ನು ಗುಡಿಸಿ ಚೊಕ್ಕಟವಾಗಿಟ್ಟುಕೊಂಡು ಹುಲಿ ಚರ್ಮದ ಮೇಲೆ ಕೂತು ಜ್ಯೋತಿಷ್ಯದ ಓಲೆಗರಿಗಳನ್ನು ಓದಿ ಎಷ್ಟೋ ತರಹದ ಮಂಡಲಗಳು, ತ್ರಿಕೋಣ, ಚತುಷ್ಕೋಣ, ಪಂಚಕೋಣ ಆದಿ ಆಕೃತಿಗಳು, ಹ್ರೀಂ ಧೀಂ ಓಂ ಮೊದಲಾದವುಗಳ ಮಂತ್ರಶಕ್ತಿಗಳನ್ನು ಕುರಿತು ಮನಸ್ಸಿನಲ್ಲಿಯೇ ಚಿಂತಿಸುತ್ತಿದ್ದರು. ಇಲ್ಲವೇ ಗಟ್ಟಿಯಾಗಿ ಯಾವುದಾದರೂ ಮಂತ್ರ ಹೇಳಿಕೊಂಡು ಹಿತ್ತಲ ಕಡೆ ಸುತ್ತಾಡುವರು. ತುಂಬ ಬೇಸರವಾದರೆ ಒಂದೊಂದು ದಿನ ಕುದುರೆ ಏರಿ ದೂರದ ಚನ್ನರಾಯಪಟ್ಟಣದ ಕಡೆಗೆ ಹೋಗಿ ಬರುವರು. ಅವರು ಒಟ್ಟಿಗೆ ಇಷ್ಟು ದಿನ ಊರಿನಲ್ಲಿ ಇದ್ದುದೇ ಇಲ್ಲ. ಈಗಲೂ ಇರುವ ಅಗತ್ಯವಿರಲಿಲ್ಲ. ಆದರೆ ಒಂದು ವಿಧವಾದ ಶಾನ್ಭೋಗ ಶಾಮಣ್ಣನ ಮೇಲಿನದಿರಬಹುದು, ಅಥವಾ ತಾವು ಬೇಡವೆಂದರೂ ಕೇಳದೆ ಹೆದರಿ ಊರು ಬಿಟ್ಟು ಹೋದ ಇಡೀ ಗ್ರಾಮಸ್ಥರ ಮೇಲಿನದಿರಬಹುದು. ಹಠದ ಮೇಲೆ ಎಲ್ಲಿಯೂ ಹೋಗದೆ ಬಿಟ್ಟ ಊರಿನಲ್ಲಿ ಒಬ್ಬರೇ ಇದ್ದರು. ಕತ್ತಲೆ, ಒಂಟಿತನ, ಕಳ್ಳಕಾಕರು, ತಲೆಯೊಡೆಯುವವರು, ಹಾವು, ಹಲ್ಲಿ ಮೊದಲಾಗಿ ಯಾವುದಕ್ಕೂ ಹೆದರುವುದು ಅವರ ರಕ್ತದಲ್ಲೇ ಇರಲಿಲ್ಲ. ಒಂದು ದಿನ ಬಿಟ್ಟ ಊರಿನೊಳಕ್ಕೆ ಒಬ್ಬರು ಬಂದರು. ಸುಮಾರು 50 ವರ್ಷ ವಯಸ್ಸು, ಕಮಾನಿನಂತೆ ನೆತ್ತಿಯ ಮೇಲೆ ಮುಂಭಾಗ ಬೋಳಿಸಿದೆ. ಹಿಂಭಾಗದ ಬಿಳಿ ಜುಟ್ಟನ್ನು ಗಂಟು ಹಾಕಿ ಕಟ್ಟಿರುವ ಆತ ಒಂದು ಕೆಂಪು ಅಂಗಿ, ಕೊಳೆಯಾದ ಕರಿ ಕೋಟು ಹಾಕಿ ಕಚ್ಚೆ ಪಂಚೆ ಉಟ್ಟಿದ್ದಾರೆ. ಮುಂಭಾಗದ ಎರಡು ಹಲ್ಲು ಬಿದ್ದಿದ್ದ ಬಾಯಿ ಹೊಗೆ ಸೊಪ್ಪು ಹಾಕುವ ಅಭ್ಯಾಸವನ್ನು ತೋರಿಸುತ್ತದೆ. ಬಲಗೈಯ ಮಧ್ಯದ ಬೆರಳಿಗೆ ಚಿನ್ನದ ದಾರದಲ್ಲಿ ಹೆಣೆದು ಮಾಡಿದಂತಹ ಮಾಂತ್ರಿಕ ಉಂಗುರ. ಬಂದವರ ಗುರುತು ತಕ್ಷಣ ಹತ್ತಲಿಲ್ಲವಾದರೂ ಒಂದು ನಿಮಿಷದ ಮೇಲೆ ನೆನಪಾಗಿ ಕಂಠಿ ಜೋಯಿಸರೇ ಮಾತನಾಡಿಸಿದರು. ಏನ್ ವೀರಾಚಾರಿ, ಬಿಟ್ಟ ಊರೊಳಕ್ಕೆ ಬಂದುಬಿಟ್ಟೆ? ನಿಮ್ಮನ್ನೇ ಕಂಡು ಹೋಗೋಣ ಅಂತ 2 ವರ್ಷದಿಂದ ಒಟ್ಟು 4 ದಿನ ಬಂದಿದ್ದೆ. ನೀವು ಊರಲ್ಲಿ ಇರ್ತೀರಾ ಇಲ್ಲ ಅನ್ನೋದು ಯಾರಿಗೂ ತಿಳಿಯಾಕಿಲ್ಲ. ಇವತ್ತು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಮತ್ತೆ ಬಂದೆ. ಬಾಬಾ, ಒಳಗೆ ಕೂತ್ಕೋ. ವೀರಾಚಾರಿ ಒಳಗೆ ಬಂದು ಕುಳಿತ. ತಮ್ಮ ಆಸನದ ಹತ್ತಿರ ಕಂಠಿ ಜೋಯಿಸರು 4 ಹಳೆ ಎಕ್ಕಡಗಳನ್ನು ಇಟ್ಟಿದ್ದರು. ಅವನು ಕೇಳಿದ, ಹಳೆ ಎಕ್ಕಡದ ಶಕ್ತಿ ನೀವು ಒಪ್ತೀರಾ ಬುದ್ಧಿ? ಕೈಗೆ ತಗೊಂಡು ನಿಂತ್ಕಂಡ್ರೆ ಯಾವನಾದರೂ ಮಾತು ಕೇಳ್ತಾನೆ. ಅದಕ್ಕೆಲ್ಲ ಹೇಳಿದ್ದು ಗಾಳಿ ಪೀಡೆ ಓಡಿಸ್ತದಂತೆ. ಅದು ಅದು ಆಗುತ್ತೆ ಅನ್ನು. ನಾನು ಇಟ್ಕೊಂಡಿರೋದು ಮನುಷ್ಯರಿಗೆ. ಸ್ವಲ್ಪ ಹೊತ್ತು ಅದು ಇದು ಮಾತನಾಡಿದ ಮೇಲೆ ಜೋಯಿಸರೇ ಕೇಳಿದರು, ಏನು ನೀನು ಬಂದು ಜಂಬ್ರ? ಹಂಗೆ ಬಂದೆ. ಈಗ 2 ವರ್ಷದಾಗೆ ಒಂದು ಕೆಲಸವಾಯ್ತು. ಚೋಳನ್ಗುಡ್ಡ ತಾವಳ ಕಟಿಗೆಹಳ್ಳಿ ಅವರದ್ದು ಒಂದು ಮಾಟ ಮಾಡಿಸಿದ್ದೆ. ಅಮಾಸೆ ದಿನ ಚೋಡಮ್ಮನ ಮ್ಯಾಲ್ ಮಡಗಿದ್ದ ದಕ್ಷಿಣೆ ದುಡ್ಡು, 3 ಚಿಪ್ ಬಾಳೆಹಣ್ಣು ಎಲ್ಲಾನು ಯಾರೋ ಎಗರಿಸ್ಕೊಂಡು ಹೋಗಿದ್ರು. ನಿಮ್ಗೇನಾರ ಗೊತ್ತಾ, ಕೇಳೋಣ ಅಂತ ಬಂದೆ. ಮಾಟ ಮಾಡೋದು ಕಲ್ತಿರೋನ್ಗೆ ಕವಡೆ ಬಿಟ್ಟು ಶಾಸ್ತ್ರ ನೋಡಕ್ ಬರಲ್ವೇನೋ? ನನ್ನೇನ್ ಕೇಳ್ತೀಯ, ಶಾಸ್ತ್ರ ನೋಡಕ್ ನಿಂಗಿಂತ ನಂಗೆ ಗೊತ್ತಾ? ಇದಕ್ಕೆ ಶಾಸ್ತ್ರವೂ ಬೇಡ, ಸುಕುನಾತಿಯೂ ಬೇಡ. ಅವತ್ ರಾತ್ರಿನಾಗ ಮತ್ತೆ ಬಂದು ನೋಡಿದ ಪಟ್ಟಿಗೆ ನನಗೆ ಗೊತ್ತಾಗೋಯ್ತು. ನಾನು ಮಾಡಿ ಮಡಗಿದ ಚೌಡಮ್ಮನ್ನ ಮುರಿದಾಕಿ ಅವಳ ಮೈ ಮೇಲಿನ ದುಡ್ಡು ತಗೊಂಡು ಅವಳು ಎಡೆಗಿಟ್ಟ ಬಾಳೆಹಣ್ಣು ತಿಂದು ಅರಗಿಸ್ಕೊಳ್ಳೋ ಶಕ್ತಿ ಇನ್ಯಾರಿಗೂ ಇಲ್ಲ. ಅಮಾಸೆ ರಾತ್ರಿ ಹೊತ್ನಾಗ ಅಲ್ಲಿಗೆ ಹೋಗೋ ಗುಂಡಿಗೆ ಯಾರಿಗೈತೆ? ಈ ಸೀಮೇಲೆ ಕಂಟೆಪ್ನವರಲ್ಲದೆ ಇನ್ಯಾರಿಗೂ ಇದು ಎಟ್ಕ ಮಾತಲ್ಲ ಅಂತ ನನಗೆ ತಿಳಿದೋಯ್ತು. ನಿಜ ಹೇಳಿದೋಸ್ರೆ, ನಿಂಗೂ ಬುದ್ಧಿ ಇದೆ ಕಣೋ ಆಚಾರಿ. ಈಗೇನು ಆ ದುಡ್ಡು ಕೇಳಕ್ಕೆ ಬಂದೇನು? ಆ ದುಡ್ಡಿನ ಮನೆ ಹಾಳಾಯ್ತು, ಅದು ಬೇಡ. ಇನ್ಯಾವತ್ತೂ ನಾನು ಕೈ ಹಾಕಿದ ತಾವಕ್ಕೆ ನೀವು ಕಾಲು ಹಾಕಬೇಡಿ ಕಣಪ್ಪ, ನಿಮಗೆ ಕೈ ಮುಗಿತೀನಿ. ಆಯಿತು ಬಿಡು, ನಾನಿನ್ನೂ ಅಡುಗೆ ಮಾಡಿಲ್ಲ, ಈಗಿಬ್ಬರಿಗೂ ಮಾಡ್ತೀನಿ, ಇದ್ದು ಊಟ ಮಾಡ್ಕೊಂಡು ಹೋಗು. ವೀರಾಚಾರಿ ಊಟಕ್ಕೆ ಉಳಿದ. ಸಂಜೆ 4 ಗಂಟೆಯ ತನಕ ಇದ್ದು ಹೊರಟು ಹೋದ. ಆ ದಿನ ರಾತ್ರಿ ಕಂಠಿ ಜೋಯಿಸರಿಗೆ ಇದ್ದಕ್ಕಿದ್ದ ಹಾಗೆಯೇ ಮಗಳ ನೆನಪು ಬಂತು. ಈಗ ಹೆರಿಗೆಯ ದಿನ ಹತ್ತಿರವಾಗಿರಬಹುದು, ನಾನು ಹೋಗಿ ನೋಡಿಯೇ ಇಲ್ಲ. ಆ ಬದಮಾಷ್ ಶಾಮಣ್ಣ ಪಂಚಾಯತಿಲಿ ಕಟ್ಟು ಮಾಡಿಸಿದ ಅಂತ ನಾನ್ಯಾಕೆ ಹೆದರ್ಕಂಡು ಅಲ್ಲಿಗೆ ಹೋಗದೆ ಇರಬೇಕು? ನಾಳೆ ಹೋಗಿ ನೋಡ್ಕೊಂಡೇ ಬರ್ತೀನಿ. ಅವನು ನಂತಾವ ಅದೇನು ಕಿತ್ಕತಾನೋ ನೋಡೋಣ. ಅವನ ಶೆಡ್ಡು ನಮ್ಮದ್ರ ಹತ್ರನೇ ಇದೆ. ರಾಜಾ ರೋಷಾಗೆ ಅವನ ಎದುರಿಗೆ ಹೋಗ್ತೀನಿ. ಅವನೇನಾದರೂ ಗುರು ಅಂದರೆ ಚಮಡ ನಿಕಾಲ್ ಮಾಡ್ತೀನಿ. ಮಾದರ್ ಚೋದಂದು ನಾನು ಇಷ್ಟು ದಿನ ಅಲ್ಲಿಗೆ ಹೋಗದೆ ಇದ್ದುದೇ ಸರಿಯಾಗಲಿಲ್ಲ. ತನ್ನ ಪಂಚಾಯತಿ ಕಟ್ಟಿಗೆ ಹೆದರ್ಕಂಡೇ ಕಂಠಿ ಬರಲಿಲ್ಲ ಅಂತ ತಿಳ್ಕೊಂಡು ಅವನ ಮೀಸೆ ತಿರುವು ಕತ್ತಿರಬಹುದು. ನನ್ನ ಉಚ್ಚೆಯಲ್ಲಿ ಬೋಳಿಸ್ಬೇಕು ಆ ಮಿಂಡ್ರಿ ಹುಟ್ಟಿದ ಮಗನ ಮೀಸೆನ ಎಂಬ ಆಲೋಚನೆಯಲ್ಲಿ ಅವರು ಆ ಮಗ್ಗಲು ಈ ಮಗ್ಗಲು ಆಡುತ್ತಿರುವಾಗ ಮನೆಯ ಹೆಂಚಿನ ಮೇಲೆ ಏನೋ ಬಿದ್ದಂತೆ ಆಯಿತು. ಮತ್ತೆ 1 ನಿಮಿಷದಲ್ಲಿ 2 ಕಲ್ಲು ಬಿದ್ದ ಶಬ್ದವಾಯಿತು. ಈ ವೀರಾಚಾರ್ಯದೇನಾರ ಇದೆಯೇ ಕೆಲಸ ಎಂಬ ಯೋಚನೆ ಮನಸ್ಸಿನಲ್ಲಿ ಬರುತ್ತಿರುವಂತೆಯೇ ಮನೆಯ ಮೇಲೆ ಪಟಪಟನೆ 20-30 ಕಲ್ಲು ರೊಯ್ ರೊಯ್ ಎನ್ನುತ್ತಾ ಬಂದು ಬಿದ್ದುವು. ವೀರಾಚಾರಿಗೂ ಇದಕ್ಕೂ ಏನೂ ಸಂಬಂಧವಿಲ್ಲ. ಈ ಊರಿನವರೇ ಯಾರೋ ಇರಬೇಕು, ನನ್ನ ಹೆದರಿಸ್ಬೇಕು ಅಂತ ಏನೋ ಮಾಡಿದ್ದಾರೆ. ಇರಲಿ, ಈ ಶಿಖಂಡಿ ಸುಳ್ಳೆ ಮಕ್ಕಳಿಗೆ ತೋರಿಸ್ತೀನಿ ಕಯ್ಯ ಎಂದು ಅವರು ಹಾಗೆಯೇ ಮೇಲೆ ಎದ್ದು ಶಬ್ದವಾಗದಂತೆ ಹಿಂಭಾಗದ ಬಾಗಿಲು ತೆಗೆದು ಹಿತ್ತಲಿಗೆ ಬಂದರು. ಮೆಲ್ಲಗೆ ಹಿತ್ತಲಿನ ಗೋಡೆ ಹಾರಿ ಪಕ್ಕದ ಮನೆಯನ್ನು ಬಳಸಿ ಬೀದಿಗೆ ಬಂದು ಒಂದು ಸಲ ಗಟ್ಟಿಯಾಗಿ, ಯಾವನ ಅವನು ಬೋಳಿ ಮಗನೇ, ನಿನ್ನ ಆವತಿ ತಗೊಂಡ್ಬಿಡ್ತೀನಿ ಎಂದು ಅಬ್ಬರಿಸಿದರು. 4-5 ಜನಗಳು ದಿಕ್ಕು ತೋಚದೆ ಎತ್ತೆತ್ತಲು ಓಡತೊಡಗಿದರು. ಅವರು ಭಯದಿಂದ ತತ್ತರಿಸುತ್ತಿರುವಂತೆ ಇವರು ಇನ್ನೊಂದು ಸಲ ಅಬ್ಬರಿಸುತ್ತಾ ಮುನ್ನುಗ್ಗಿ ಹೋಗಿ ಅವರ ಪೈಕಿ ಒಬ್ಬನನ್ನು ಹಿಡಿದರು. ಉಳಿದವರು ತಪ್ಪಿಸಿಕೊಂಡು ಪರಾರಿಯಾದರು. ಸಿಕ್ಕಿದವನ ಹೆಸರು ಜುಟ್ಟುಗ. ಶಾನುಭೋಗ ಶಾಮಣ್ಣನವರ ಗದ್ದೆಯನ್ನು ವಾರಕ್ಕೆ ಗೇಯುತ್ತಿದ್ದ ಅವನು ಧೈರ್ಯಶಾಲಿ ನಿಜ, ಆದರೆ ಈಗ ಭಯದಿಂದ ಗಡಗಡ ನಡುಗಲು ಪ್ರಾರಂಭಿಸಿದ. ಕಂಠಿ ಜೋಯಿಸರೆಂದರೆ ಬಂದು ಮಾರಮ್ಮನಿಗೆ ಸಮಾನ, ಬಿಟ್ಟ ಊರಿನಲ್ಲಿ ಮಾರಮ್ಮ ಇದ್ದೇ ಇರುತ್ತಾಳೆ ಎಂದು ಅವನು ಕೇಳಿದ್ದ. ಕತ್ತಲೆಯ ಈ ನಡುರಾತ್ರಿಯಲ್ಲಿ ತನ್ನ ಜೊತೆಯವರೆಲ್ಲ ಹೊರಟು ಹೋಗಿರುವಾಗ ಅಬ್ಬರಿಸಿಕೊಂಡು ಬಂದು ತನ್ನನ್ನು ಹಿಡಿದು ಕೆಡವಿಕೊಂಡಿರುವುದು ಮಾರಮ್ಮನೋ ಅಥವಾ ಕಂಠಿ ಜೋಯಿಸರೋ ಎಂಬುದು ಅವನಿಗೆ ನಿಶ್ಚಯವಾಗಿ ತಿಳಿಯಲಿಲ್ಲ. ಕಂಠಿ ಜೋಯಿಸರು ಎಂದು ಸ್ಪಷ್ಟವಾಗಿ ತಿಳಿದಿದ್ದರೂ ಅವರೂ ಮಾರಮ್ಮನೇ ಅಲ್ಲವೆಂದು ನಂಬಿಕೆಯಾಗುವಂತಿರಲಿಲ್ಲ. ಯಪ್ಪ, ನನ್ನನ್ನು ಬುಬ್ಬು ಬುಟ್ಬಿಡಿ ಎಂದು ಕೈ ಮುಗಿದ. ನೀನ್ ಯಾರು? ಶಾಮಣ್ಣ ಕಳಿಸಿದ್ನೇನೋ?
ಇಲ್ಲಿಗೆ ಬರೋ ಧೈರ್ಯ ಹೆಂಗಾಯ್ತೋ ನಿಂಗೆ? ನೀವು ಊರಾಗಿರಕ್ಕಿಲ್ಲ ಅಂತ ಹೇಳಿದ್ರು. ನಾನು ಊರಾಗಿಲ್ದೆ ಹೋದ್ರು ನನ್ನ ಮನೆ ಮೇಲೆ ಕಲ್ಲು ಹೊಡಿಯೋ ಧೈರ್ಯ ಹೆಂಗ್ ಬಂತೋ ನಿಂಗೆ? ನೀನ್ ಹೋಗ್ದೇ ಇದ್ರೆ ನಿನ್ ಗದ್ದೆ ಬಿಡಿಸ್ಬಿಡ್ತೀನಿ ಅಂದ್ರು. ಬಾಕಿಯವ್ರು ಯಾರ್ಯಾರು? ತಿಮ್ಮಕ್ಕನ ಮನೆ ಗಿಡ್ಡ, ಮ್ಯಾಗಳಕೇರಿ ಗುಳ್ಳಿಗ, ತಳವಾರ ಸಿದ್ದೂರ, ಅವ್ರಿಗೆಲ್ಲ ಹೆಂಗ್ ಧೈರ್ಯ ಬಂತು? ಇಲ್ದೆ ಇದ್ರೆ ದರ್ಖಾಸ್ತಿನಾಗೆ ಸರ್ಕಾರಿ ಜಮೀನು ಕೊಡ್ಸಾಕಿಲ್ಲ ಅಂದ್ರು. ಆಯ್ತು, ನಿನ್ ಹೆಂಡತಿ ಮುಂಡೆ ಆಗ್ಬೇಕು ಅಂತ ನಿಂಗೆ ಆಸೆ ಆಗೈತೋ? ನಿಮ್ ದಮ್ಮಯ್ಯ ಬುದ್ಧಿ ಹಂಗ್ ಮಾಡಿಸ್ಬೇಡಿ. ನನ್ ಮನೆ ಮ್ಯಾಲ ಕಲ್ಲು ಹೊಡೆದು ನೀನ್ ಇನ್ನೆಂಗ್ ಉಳ್ಕತೀಯ ಹೇಳು. ಜುಟ್ಟಗ ಮತ್ತೇನು ಹೇಳದೆ ನಡುಗುತ್ತಾ ನಿಂತುಕೊಂಡ. ಈಗಲೇ ಹೋಗಿ ಶಾನುಭೋಗ ಶಾಮಣ್ಣನ ಶೆಡ್ಡಿಗೆ ಸೀಮೆ ಎಣ್ಣೆ ಹಾಕಿ ಬೆಂಕಿ ಹೊತ್ತಿಸಬೇಕೆಂದು ಕಂಟಿ ಜೋಯಿಸರ ಮನಸ್ಸಿನಲ್ಲಿ ಬಂತು. ಆದರೆ ಅವರ ಶೆಡ್ಡಿಗೆ ಹತ್ತಿರವಾಗಿ ಇವರ ತಾಯಿ ಮತ್ತು ಮಗಳು ಇದ್ದ ಶೆಡ್ಡಿಯೂ ಇತ್ತು. ಉರಿ ಅಲ್ಲಿಂದ ಇದಕ್ಕೆ ಬಿಡದೀತೆಂಬ ಯೋಚನೆ ಬಂದು ಅವರು ಅದನ್ನು ಕೈಬಿಟ್ಟರು. ಆ ನಾಯಿ ಮರಿಗೆ ಬುದ್ಧಿ ಕಲಿಸಬೇಕಾದ್ರೆ ಹಾಡ ಹಗಲು ಮಾಡಬೇಕು, ರಾತ್ರಿ ಹೊತ್ತಿನಲ್ಲಿ ಮಾಡಿದ್ರೆ ಅವನಿಗೂ ನನಗೂ ಏನು ವ್ಯತ್ಯಾಸ ಎಂಬ ಪ್ರಶ್ನೆಯೂ ಮನಸ್ಸಿನಲ್ಲಿ ಹುಟ್ಟಿತು. ಜುಟ್ಟಗ ಅಲ್ಲಿಯೇ ಕೈ ಮುಗಿದುಕೊಂಡು ನಿಂತಿದ್ದ. ನಮ್ಮ ಶೆಡ್ಡಿನ ಕಡೆ ಹೋಗಿದ್ದೇನೋ? ಒಳಿಕ್ ಹೋಗಿರ್ನಿಲ್ಲ, ಆದ್ರೆ ತಾವು ಹೋಗಿದ್ದೆ. ಹೆಂಗವ್ರೆ ಅಮ್ಮನವರು? ನಂಜವ್ವ ಹೆಣ್ಮಗ ಎತ್ತಂತೆ ಇವತ್ ಮಧ್ಯಾಹ್ನದಾಗ, ಮಗ ಬಾಣಂತಿ ವೈನ್ವ್ಯಾಗವರಂತೆ. ಈ ಮಾತನ್ನು ಕೇಳಿ ಅವರಿಗೆ ಸಮಾಧಾನವಾಯಿತು. ನಾಳೆ ಬೆಳಗ್ಗೆ ಅಲ್ಲಿಗೆ ಹೋಗಿ ಅವರನ್ನು ನೋಡಿಕೊಂಡೇ ಬರಬೇಕು, ಹಾಗೆಯೇ ಆ ಶಾಮಣ್ಣನನ್ನು ವಿಚಾರಿಸಿಕೊಳ್ಳಬೇಕು ಎಂದು ನಿಶ್ಚಯಿಸಿ ಅವರು ಜುಟ್ಟಗನಿಗೆ ಹೇಳಿದರು. ಆಯ್ತು, ನೀನು ಹೋಗು. ಆದರೆ ಅವನು ಹೋಗದೆ ಅಲ್ಲಿಯೇ ಉಳಿದ. ಯಾಕೋ ಎಂದು ಕೇಳಿದ್ರೆ, ಒಬ್ಬನೇ ಹೋಗಕ್ಕೆ ಹೆದರಿಕೆ ಆಗ್ತದೆ, ನೀವು ಸಟಾಗಿ ಬಂದು ಕಳಿಸಿ ಎಂದ. ವಾರೆ ವಾ ಸೂಳೆ ಮಗನೇ, ಇಲ್ಲಿಗೆ ಬರಕ್ ಹೆದರಿಕೆ ಆಗಲಿಲ್ಲ, ಈಗ ಹೋಗು ಅಂದ್ರೆ ಜೊತೆಗೆ ಬರ್ಬೇಕಂತೆ. ಸುಮ್ಮನೆ ಹೋಗ್ತೀಯೋ ಇಲ್ಲ ನಾಲ್ಕು ಬಿಡ್ಲೋ ಬೆಂದ್ಮೇಲೆ? ಇಲ್ಲ ಕಣಪ್ಪ, ಹೋಯ್ತೀನಿ ಎಂದು ಅವನು ಬೇಗ ಬೇಗ ಊರ ಹೊರಗೆ ನಡೆದ. ಆದರೆ ಸಂಧಿಗೊಂದಿಯ ದಾರಿಯಲ್ಲಿ ಸುತ್ತಿ ಮಾರಿ ಬೆಳೆದ ಆ ಊರಿನ ಹೊರಗೆ ಹೋಗಬೇಕಾದರೆ 200-300 ಹೆಜ್ಜೆಯಾದರೂ ನಡೆಯಬೇಕಾಗಿತ್ತು. ಯಾವುದೋ ಧೈರ್ಯದಿಂದ ಕಂಟಿ ಜೋಯಿಸರ ಮನೆಯ ಸಂಧಿಯನ್ನು ದಾಟಿ ನಡೆದ. ಅವನು ದೂರದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಅಯ್ಯಯ್ಯಪ್ಪೋ ಎಂದು ವಿಕಾರವಾಗಿ ಕಿರಿಚಿಕೊಂಡು ಓಡಿ ಹೋದಂತೆ ಕೇಳಿತು. ಮನೆಯ ಮುಂಬಾಗಿಲಿಗೆ ಒಳಗಿನಿಂದ ಅಗಳೆ ಹಾಕಿದ್ದರಿಂದ ಜೋಯಿಸರು ಪುನಃ ಹಿತ್ತಲು ಗೋಡೆ ಹಾರಿ ತಾವು ಬಂದ ಹಿಂಬಾಗಿಲಿನಿಂದಲೇ ಒಳಗೆ ಹೋಗಿ ಮಲಗಿಕೊಂಡರು. ಆದರೆ ತಕ್ಷಣ ನಿದ್ದೆ ಬರಲಿಲ್ಲ. ನಾಳೆ ದಿನ ಶಾಮಣ್ಣನಿಗೆ ಏನು ಮಾಡಬೇಕೆಂಬ ಬಗೆಗೆ ಹಲವು ಯೋಚನೆಗಳು ತಲೆಯಲ್ಲಿ ಸುಳಿಯುತ್ತಿದ್ದವು. ಅವರ ಅಪ್ಪನ ಕಾಲದಿಂದಲೂ ಇವರು ಮತ್ತು ಅವರ ಮನೆಗಳಿಗೆ ಆಗುತ್ತಿರಲಿಲ್ಲ. ಶಾನುಭೋಗಿಕೆ ಎಂದರೆ ಅರಮನೆಯ ಕೆಲಸವಂತೆ, ಅವರು ರಾಜಪ್ರತಿನಿಧಿಗಳಂತೆ. ಶಾಮಣ್ಣನ ಅಪ್ಪ ನರಸಿಂಹಯ್ಯ ಹಾಗೆ ಹೇಳಿಕೊಳ್ಳುತ್ತಿದ್ದ. ಈ ಬೋಳಿ ಮಗನು ಹಾಗೆ ಅಂತಿರ್ತಾನೆ, ನಮ್ಮದೇನು ಕಡಿಮೆ? ಅವನದ್ದು ಅರಮನೆ ಕೆಲಸವಾದರೆ ನಮ್ಮದು ಗುರುಮನೆ ಕೆಲಸ. ಅರಮನೆಯವರು ಗುರುಮನೆಯವರನ್ನು ಬೆದರಿಸಿಕೊಂಡು ತಿಂತಿದ್ರು, ಈಗ ನನ್ನ ಕಾಲದಲ್ಲಿ ಅದು ನಿಂತಿದೆ. ದಾನ ತಂದು ಜೀವನ ಮಾಡ್ತಾ ಇವರು ಹೇಳಿದ್ದು ಕೇಳ್ಕೊಂಡಿದ್ರೆ ಇವರಿಗೆ ಬೇಕು. ನನ್ನಂತ ಗಂಡು ಜೋಯಿಸನಾದ್ರೆ ಇವರ ಆಟ ನಡೆಯಲ್ಲ. ಕಂಠಿ ಜೋಯಿಸ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ? ಕಂಠಿ ಅಂದ್ರೆ ರಣಧೀರ ಕಂಠೀರವ ಅಂತ. ಈ ಅರಮನೆಗಳಿಗೆಲ್ಲ ಮೇಲಿನ ಮಿಂಡ ಭೂಪತಿ, ನಾಳೆ ದಿನ ತೋರಿಸ್ತೀನಿ ಈ ಶಂಡ ಸೂಳೆ ಮಕ್ಕಳಿಗೆ ಎಂಬ ಯೋಚನೆಯಲ್ಲಿ ಬೆಳಗಿನ ಜಾವದ ವೇಳೆಗೆ ನಿದ್ರೆ ಬಂತು. ಬೆಳಗ್ಗೆ ಎಚ್ಚರವಾಗುವ ಹೊತ್ತಿಗೆ 10 ಗಂಟೆಯೇ ಆಗಿತ್ತು. ಶಾಮಣ್ಣನ ಗುಡಿಸಲು ತಾವಕ್ಕೆ ಹೋಗಬೇಕೆಂದು ಎದ್ದು ಹಿತ್ತಲ ಕಡೆಗೆ ಹೋಗಿ ಬರುವ ಹೊತ್ತಿಗೆ ಮನೆಯ ಮುಂದೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನಿಂತಿದ್ದುದು ಕಾಣಿಸಿತು. ಸಮಾಚಾರವೇನೆಂದು ಕೇಳಿದ ತಕ್ಷಣ ಅವನು ಹೇಳಿದ, ನಿಮ್ಮ ಮಗ ಕಲ್ಲೇಶನಿಗೆ ಪ್ಲೇಗ್ ಆಗಿದೆ, ಎಡಗಡೆ ಕಂಕುಳಲ್ಲಿ ಗೆಡ್ಡೆ ಕಾಣಿಸ್ಕೊಂಡಿದೆ, ನೀವೀಗಲೇ ಬರಬೇಕು. ಆ ಎಲ್ಲಿ? ಬೆಳಗೊಳದಲ್ಲೇ ಇದ್ದಾನೆ, ಇನ್ನೂ ಜ್ಞಾನ ನೆಟ್ಟಗಿದೆ, ನಿಮ್ಮನ್ನು ಕರ್ಕೊಂಡು ಬಾ ಅಂತ ದಪ್ಪೆದಾರ ಕಳಿಸಿದ್ರು. ಹಳ್ಳಿ ಬೀಟಿಗೆ ಹೋಗಿದ್ದಾಗ ಅಮ್ಮನ ಕೈಲಿ ಬಡಿಸ್ಕೊಂಡು ಬಂದುಬಿಟ್ಟ, ಬ್ಯಾಗ ನಡೀರಿ. ಇನ್ನು ಮಾತನಾಡುವಂತೆ ಇರಲಿಲ್ಲ. ಹಿತ್ತಲ ಕಡೆ ಕೊಟ್ಟಿಗೆಯಲ್ಲಿ ಕಟ್ಟಿದ ಹಸು ಕರುವನ್ನು ಬಿಚ್ಚಿ ಊರ ಹೊರಗೆ ಹೊಡೆದುಕೊಂಡು ಹೋಗಿ ಎದುರಿಗೆ ಸಿಕ್ಕಿದ ಒಬ್ಬನಿಗೆ ಇದನ್ನು ನಮ್ಮ ಶೆಡ್ಡಿಗೆ ಅಟ್ಟು ಎಂದು ಹೇಳಿ ಕಳಿಸಿದರು. ಮನೆಗೆ ಬೀಗ ಹಾಕಿ ಕಾನ್ಸ್ಟೇಬಲ್ ಅನ್ನು ತಮ್ಮ ಹಿಂದೆಯೇ ಕೂರಿಸಿಕೊಂಡು ಕುದುರೆ ಏರಿ ಶ್ರವಣಬೆಳಗೊಳದ ಕಡೆಗೆ ನಾಗಾಲೋಟ ಓಡಿಸಿದರು. ಈ ಸಲದ ಪ್ಲೇಗು ನಾಗಲಾಪುರದ ಯಾರಿಗೂ ಬಡಿಯಲಿಲ್ಲ. ಸುತ್ತಮುತ್ತ ಎಲ್ಲೆಲ್ಲಿಯೂ ಊರು ಬಿಟ್ಟಿದ್ದರು. ರಾಮಚಂದ್ರದವರು ಶೆಡ್ಡು ಹಾಕಿಕೊಂಡು ಹೊರಗೆ ಹೋಗಿದ್ದರೂ ಅಲ್ಲಿ 3 ಜನ ಸತ್ತರು. ಇತರ ಊರುಗಳಲ್ಲಿಯೂ ಸಾಕಷ್ಟು ಜನ ಬಲಿಯಾಗಿದ್ದರು. ಹಾಗೆ ನೋಡಿದ್ರೆ ನಾಗಲಾಪುರದಲ್ಲಿ ಅಮ್ಮನಿಗೆ ಒಂದೂ ಬಲಿ ಸಿಕ್ಕಲಿಲ್ಲವೆಂದು ಹೇಳುವಂತಿರಲಿಲ್ಲ. ರಾತ್ರಿಯ ಹೊತ್ತಿನಲ್ಲಿ ಕಂಠಿ ಜೋಯಿಸರ ಮನೆಗೆ ಕಲ್ಲು ಹೊಡೆಯಲು ಹೋಗಿ ಸಿಕ್ಕಿಕೊಂಡ ಜುಟ್ಟಗನಿಗೆ ಮನೆಗೆ ಬಂದ ಸ್ವಲ್ಪ ಹೊತ್ತಿಗೆ ಜ್ವರ ಏರಿತು. ತಾನು ಊರಿನ ಒಳಕ್ಕೆ ಹೋಗಿದ್ದುದಾಗಿಯೂ ಅಲ್ಲಿಂದ ಒಬ್ಬನೇ ಬರುವಾಗ ಒಂದು ಓಣಿಯಲ್ಲಿ ಹಿಂದಿನಿಂದ ಕಪ್ಪು ಬಣ್ಣದ ಒಬ್ಬ ದೊಡ್ಡ ಹೆಂಗಸು ತನ್ನ ಮೇಲೆ ಕರಿ ಸೆರಗು ಬೀಸಿದಂತೆಯೂ ಆಯಿತೆಂದು ಅವನ ಹೆಂಡತಿಗೆ ಹೇಳಿದ. ಜ್ವರ ಬಹುಬೇಗ ಏರಿತು, ಮತ್ತೆ ಇಳಿಯಲಿಲ್ಲ. ಮರುದಿನ ಮಧ್ಯಾಹ್ನದ ವೇಳೆಗೆ ಪ್ರಜ್ಞೆ ತಪ್ಪಿತು. ಸಂಜೆಗೆ ಸ್ವಲ್ಪ ಎಚ್ಚರವಾಯಿತು. ಎಚ್ಚರಾದವನೇ ಕಂಟೆಪ್ಪು ದೋಸರ ತಾವ ಮಂತ್ರ ಮಾಡಿಸು ಎಂದು ಹೆಂಡತಿಗೆ ಹೇಳಿದ. ಅವಳು ತನ್ನ ಚಿಕ್ಕ ಮಾವನನ್ನು ಊರೊಳಕ್ಕೆ ಕಟ್ಟಿದಳು. ಮನೆ ಬಾಗಿಲು ಹಾಕಿ ಬೀಗ ಮೆಟ್ಟಿದ್ದುದರಿಂದ ಕಂಟೆಪ್ಪ ಜೋಯಿಸರು ಪತ್ತೆ ಹತ್ತಲಿಲ್ಲ. ಮರುದಿನ ಬೆಳಗ್ಗೆ ಮತ್ತೆ ನೋಡಿದ್ರೂ ಬಾಗಿಲಿನ ಬೀಗ ಹಾಗೆಯೇ ಇತ್ತು. ಜುಟ್ಟಗನಿಗೆ ಮತ್ತೆ ಒಂದು ಸಲ ಪ್ರಜ್ಞೆ ಬಂದು ದೋಸರು ಬಂದ್ರಾ ಎಂದು ಕೇಳಿದ. ಇಲ್ಲವೆಂದು ತಿಳಿಯುತ್ತಲೂ ಕಣ್ಣು ಮುಚ್ಚಿದ. ಮತ್ತೆ ಜ್ಞಾನ ಬರಲಿಲ್ಲ. 2 ದಿನಕ್ಕೆ ಸತ್ತು ಹೋದ. ಅವನಿಗೆ ಗೆಡ್ಡೆ ಬಂದಿತ್ತೋ ಇಲ್ಲವೋ ಯಾರಿಗೂ ತಿಳಿಯಲಿಲ್ಲ. ಅಮ್ಮ ಬಡಿದು ಸಾಯಬೇಕಾದ್ರೆ ಗೆಡ್ಡೆ ಹೊಮ್ಮಿ ಕಾಣಿಸಿಕೊಳ್ಳಬೇಕೆಂಬ ನಿಯಮ ಉಂಟೆ? ಅಂತೂ ಜುಟ್ಟಗನ ಹೆಂಡತಿ ಮುಂಡೆ ಆದಳು. ಅವಳು ಹಾಗಾಗುವುದು ಬೇಡವೆಂದು ಅವನು ಕಂಠಿ ಜೋಯಿಸರು ಮುಂದೆ ತತ್ತರಿಸುತ್ತಾ ಅಂಗಲಾಚಿದ್ದ. ನಂಜು ಹೆಣ್ಣು ಮಗು ಹೆತ್ತು ಹೆಣ್ಣು ಮಗು ಬಾಣಂತಿ ಸುಖವಾಗಿರುವುದನ್ನು ಕಂಠಿಗೆ ತಿಳಿಸುವಂತೆ ಅಕ್ಕಮ್ಮ ಅವರ ಹೊಲದ ವಾರದಾರ ಹೊನ್ನನನ್ನು ಹೆರಿಗೆಯಾದ ಮರುದಿನ ಮಧ್ಯಾಹ್ನದ ಹೊತ್ತಿಗೆ ಕಳಿಸಿದಳು. ಮನೆಗೆ ಬೀಗ ಹಾಕಿರುವುದಾಗಿ ಅವನು ಬಂದು ಹೇಳಿದ.
ತಾವು ಊರ ಒಳಕ್ಕೆ ಹೋಗಿದ್ದ ಸಂಗತಿಯನ್ನು ಕಲ್ಲುಬೀರಲು ಹೋಗಿದ್ದ ತಿಮ್ಮಕ್ಕನ ಮನೆ ಗಿಡ್ಡನಾಗಲಿ, ಮ್ಯಾಗಳಕೇರಿ ಗುಳ್ಳಿಗನಾಗಲಿ, ತಳವಾರರ ಸಿದ್ದೂರನಾಗಲಿ ಮತ್ತೆ ಯಾರ ಕೈಲೂ ಬಾಯಿ ಬಿಟ್ಟಿರಲಿಲ್ಲ. ಆದುದರಿಂದ ಆ ವಿಷಯ ಅಕ್ಕಮ್ಮ ನಂಜಮ್ಮರಿಗೆ ಸ್ವಲ್ಪವೂ ತಿಳಿಯಲಿಲ್ಲ. ಹಸು ಕರುವನ್ನು ಕೊಟ್ಟು ಕಳುಹಿಸಿದ್ದುದರಿಂದ ಮಗ ಎಲ್ಲೋ ಸಂಚಾರ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ ಎಂದು ಅಕ್ಕಮ್ಮ ಅರ್ಥ ಮಾಡಿಕೊಂಡಳು. ಪುರೋಹಿತ ಪುಟ್ಟಭಟ್ಟರ ಹೆಂಡತಿ ಅಕ್ಕಮ್ಮನಿಗೆ ನೆರವಾದರು. ಪುಟ್ಟಭಟ್ಟರೇ ರಾಮಚಂದ್ರಕ್ಕೆ ಹೋಗಿ ವಿಷಯ ತಿಳಿಸಿ ನಾಮಕರಣದ ದಿನಕ್ಕೆ ಬರುವಂತೆ ಚೆನ್ನಿಗರಾಯನನ್ನು ಕರೆದು ಬರುವಂತೆ ಅಕ್ಕಮ್ಮ ಹೇಳಿದಳು. ಬಿಟ್ಟ ಊರಿನಿಂದ ಅಲ್ಲಿಗೆ ಹೋಗಬಹುದೋ ಬೇಡವೋ ಎಂದು ಅವರು ಅನುಮಾನಿಸಿದಾಗ ಹೊಲೆಮನೆಯಲ್ಲಿ ಮಲಗಿದ್ದ ನಂಜುವೆ, ಆ ಊರು ಬಿಟ್ಟಿದೆ, ನಮ್ಮ ಶೆಡ್ಡು ಊರ ಮುಂದಿನ ಅಮ್ಮನ ಗುಡಿ ಹಿಂದೆ ಅತ್ತಿ ಮರದ ಹತ್ತಿರ ಇದೆ ಅಂತ ಕಾಣುತ್ತೆ, ನಮ್ಮ ತೋಟ ಇರೋದು ಅಲ್ಲೇ, ನೀವು ಹೋಗಿ ಬನ್ನಿ ಎಂದಳು. ಪುಟ್ಟಭಟ್ಟರು ಪೂರ್ವ ದಿಕ್ಕಿಗೆ ಪಯಣ ಹೊರಟರು. ಶೆಡ್ಡಿನಲ್ಲಿ ಪುರುಡನ್ನು ಅನುಸರಿಸಿ ಹತ್ತನೆಯ ದಿನ ಚೆನ್ನಿಗರಾಯ ನಾಮಕರಣಕ್ಕೆ ನಡೆದು ಹೊರಟ. ಗಾಡಿ ಹುಡಿಸಿಕೊಂಡು ಅಪ್ಪಣ್ಣಯ್ಯ ಸಾತು ಇಬ್ಬರನ್ನು ಜೊತೆಗೆ ಕರೆದುಕೊಂಡು ಹೋಗಬಹುದಾಗಿತ್ತು. ಸಾತು ಈಗ ಬಸುರಿಯಾಗಿದ್ದಳು, ವಾಂತಿ ಇನ್ನೂ ನಿಂತಿರಲಿಲ್ಲ. ಅಲ್ಲದೆ ಈಗ ಅವಳು ಗಂಗಮ್ಮನ ಕೈಲಾಗಲಿ ತನ್ನ ಗಂಡನ ಕೈಲಾಗಲಿ ಮಾತನಾಡುತ್ತಿರಲಿಲ್ಲ. ಒಂದು ದಿನ ಹಿಂತಿರುಗಿ ಅವರಿಬ್ಬರನ್ನು ಚೆನ್ನಾಗಿ ಬೈದು ಬಿಟ್ಟಿದ್ದಳು. ಭಾವನವರ ಕೈಲಿ ಮೊದಲಿನಿಂದಲೂ ಹೆಚ್ಚಾಗಿ ಮಾತನಾಡಿರಲಿಲ್ಲ, ಅವರು ಅವಳನ್ನು ತಾವಾಗಿಯೇ ಮಾತನಾಡಿಸಿರಲಿಲ್ಲ. ಹೀಗಾಗಿ ಅವರೊಬ್ಬರೇ ನಾಗಲಾಪುರಕ್ಕೆ ಹೊರಟರು. 11 ಗಂಟೆಯ ಹೊತ್ತಿಗೆ ಅವರು ಮರಳಹಳ್ಳ ಕಳೆದು ಚೋಳನಗುಡ್ಡ ಕಟ್ಟಿಗೆ ಹಳ್ಳಿ ದಾಟಿ ನಡುದಾರಿಯಲ್ಲಿ ಸಿಕ್ಕುವ ಹೂವಿನ ಹಳ್ಳಿಗೆ ಬಂದರು. ಹಳ್ಳಿಯ ಮುಂದುಗಡೆ ಒಂದು ಅಂಗಡಿಯಲ್ಲಿ ಮಾಗಿದ ರಸಬಾಳೆಹಣ್ಣಿನ ಚಿಪ್ಪುಗಳನ್ನು ತೂಗು ಹಾಕಿದ್ದರು. ಮೂರಾಣೆಗೆ ಒಂದು ಚಿಪ್ಪಿನಂತೆ ಚೆನ್ನಿಗರಾಯರು ಒಟ್ಟು 3 ಚಿಪ್ಪನ್ನು ಕೊಂಡರು. ನಾಳೆ ನಾಮಕರಣದ ತಾಂಬೂಲದ ತಟ್ಟೆಗೆ ಇಡಲು ಆಗುತ್ತದೆಂದು ಅವರ ಮನಸ್ಸು ನಿರ್ಧರಿಸಿತು. ಅಂಗಡಿಯಲ್ಲಿ ಒಂದು ತೆರೆದ ಡಬ್ಬದಲ್ಲಿ ಬೂರಾ ಸಕ್ಕರೆ ಇಟ್ಟಿದ್ದುದು ಕಣ್ಣಿಗೆ ಬಿತ್ತು. ಸವಾಸೆಯರು ಅದನ್ನು ಕಾಗದದ ಪೊಟ್ಟಣದಲ್ಲಿ ಕಟ್ಟಿಸಿ ತಮ್ಮ ಗಂಟಿಗೆ ಹಾಕಿಕೊಂಡು ಮತ್ತೆ ದಾರಿ ನಡೆಯಲು ಪ್ರಾರಂಭಿಸಿದರು. 2 ಮೈಲಿ ಮುಂದೆ ನಡೆಯುವ ಹೊತ್ತಿಗೆ ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಹುಟ್ಟಿತು. ಬಾಣಂತನ ಅಂದ್ರೆ 3 ದಿನಕ್ಕೊಂದು ಸಲ ಎಣ್ಣೆ ನೀರು, ಊಟಕ್ಕೆ ಒಂದೊಂದು ಸೌಟು ತುಂಬಾ ತುಪ್ಪ, ಒಳ್ಳೆ ಘಮಘಮ ಅನ್ನುವಂತ ಲೇಹ, ಇದೆಲ್ಲ ತಿಂದು ಯಾವಾಗ್ಲೂ ಸುಖವಾಗಿ ಮಲಿಕ್ಕೊಂಡು ನಿದ್ದೆ ಮಾಡೋದು. ನಂಗೆ ಮಾತ್ರ ಏನೂ ಇಲ್ಲ. ಇವಳು ನಾಗಲಾಪುರಕ್ಕೆ ಹೋದ ಮೇಲೆ ನಂಗೆ ಚೆನ್ನಾಗಿ ಎಣ್ಣೆ ಒತ್ತಿ ಬಿಸಿ ಬಿಸಿಯಾಗಿ ಯಾರೂ ನೀರು ಹಾಕೇ ಇಲ್ಲ. ನಂಗೆ ಮೈಕೈ ನೋಯಲ್ವೇ? ಅವಳ ಅಜ್ಜಿ ಇದ್ದಾಳಲ್ಲ, ಆ ಅಕ್ಕಮ್ಮ ಮುದುಕಿ, ಅವಳು ಮೊಮ್ಮಗಳಿಗೆ ಬಯಕೆ ಅಂತ ಬಸುರಿಲಿ ಕೇಳಿ ಕೇಳಿದ್ದು ಮಾಡಿಕೊಡ್ತಿದ್ಲಂತೆ. ತಾಯಿ ಇಲ್ಲದ ತಬ್ಬಲಿ ಮೊಮ್ಮಗಳು ಅಂತ ಉಪಚಾರ ಮಾಡ್ತಿದ್ಲಂತೆ. ಹಾಗಂತ ಪುಟ್ಟುಭಟ್ಟರೆ ಹೇಳಿದ್ರಲ್ಲ, ನನ್ನ ಕರೆಯೋಕೆ ನಮ್ಮೂರಿಗೆ ಬಂದಿದ್ದಾಗ ನಂಗೇನಾದ್ರೂ ಕೊಟ್ ಕಳ್ಸಿದ್ರೆ ಅಥವಾ ಹೀಗೆ ತಿಂಡಿ ಮಾಡ್ತೀವಿ ನೀನು ಬಾ ಅಂತ ನಂಗೆ ಹೇಳಿ ಕಳ್ಸಿದ್ರೆ ಇವ್ರ ಯೋಗತಿಗೆ ನನ್ನ ಎಕಡ ಹೊಡೆಯ. ಅವ್ರು ಯೋಚಿಸುತ್ತಿರುವಾಗಲೇ ದಾರಿಯಲ್ಲಿ ಒಂದು ಆಲದ ಮರ ಸಿಕ್ಕಿತು. ಅದರಿಂದ 10 ಮಾರು ದೂರದಲ್ಲಿ ಒಂದು ಕೊಳ ಕಾಣಿಸಿತು. ತಮಗೆ ತಿಳಿಯದಂತೆ ಶಾನುಭೋಗರು ನೆರಳಿನಲ್ಲಿ ಗಂಟು ಇಟ್ಟುಕೊಂಡು ಕೂತರು. ಈ ಬಾಳೆಹಣ್ಣು ಬೂರಾ ಸಕ್ಕರೆಯನ್ನು ಅಲ್ಲಿಗೆ ಯಾಕೆ ತಗೊಂಡು ಹೋಗ್ಬೇಕು ಆ ಸೂಳೆ ಮಕ್ಕಳ ಮನೆಗೆ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟಿದ್ದೇ ತಡ ಚಿಪ್ಪುಗಳನ್ನು ಹೊರಕ್ಕೆ ತೆಗೆದರು. ಬೂರಾ ಸಕ್ಕರೆಯ ಪೊಟ್ಟಣ ಬಿಚ್ಚಿ ಇಟ್ಟುಕೊಂಡು ಒಂದೊಂದಾಗಿ ಸಿಪ್ಪೆ ಬಿಡಿಸಿ ಸಕ್ಕರೆಯಲ್ಲಿ ಒತ್ತಿ ಅದ್ದಿಕೊಂಡು ಅರ್ಧ ಭಾಗ ಮೆಲುಕು ಹಾಕುವ ಮೊದಲೇ ಗುಳಕ್ಕೆಂದು ನುಂಗಿ ಮುಂದಿನ ಹಣ್ಣಿನ ಸಿಪ್ಪೆ ಬಿಡಿಸಿ ಅದರ ಮೂತಿಯನ್ನು ಹಿಟ್ಟು ಸಕ್ಕರೆಯಲ್ಲಿ ಒತ್ತುತ್ತಿದ್ದರು. ಒಟ್ಟು 38 ಹಣ್ಣು. ಸವಾಸೇರು ಸಕ್ಕರೆಯೂ ಮುಗಿದ ಮೇಲೆ ಬಾಯಾರಿಕೆ ಎನಿಸಿತು. ಕೊಳದಲ್ಲಿ ನೀರು ಕುಡಿದು ಬಂದು ಗಂಟನ್ನು ತಲೆದಿಂಬಿಗಿಟ್ಟುಕೊಂಡು ಗೊರಕೆ ಹೊಡೆಯುತ್ತಾ ಸಂಜೆಯಾಗುವ ತನಕ ನಿದ್ದೆ ಮಾಡಿದರು. ಎಚ್ಚರವಾದ ಮೇಲೆ ಗಡಿಬಿಡಿಯಿಂದ ಎದ್ದು ನಾಗಲಾಪುರದ ಕಡೆಗೆ ಹೆಜ್ಜೆ ಓಡಿಸಿದರು. ಅವರ ಶೆಡ್ಡು ಇಂಥ ಕಡೆಯೇ ಎಂದು ಪುಟ್ಟಭಟ್ಟರು ಹೇಳಿದ್ದರಿಂದ ಹುಡುಕುವುದು ಕಷ್ಟವೇನೂ ಆಗಲಿಲ್ಲ. ಅದುವರೆಗೂ ಅವರ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದ ಅಕ್ಕಮ್ಮ ಮಧ್ಯಾಹ್ನದ ಅಡಿಗೆ ಆರಿ ಹೋಗಿದ್ದುದರಿಂದ ಬಿಸಿಯಾಗಿ ಅಡಿಗೆ ಮಾಡಲು ಒಳಗೆ ಹೋದಳು. ಶೆಡ್ಡಿನ ಒಂದು ಭಾಗದಲ್ಲಿ ಬಾಣಂತಿಗೆ ಎಂದು ಕಟ್ಟಿದ್ದ ಕೋಣೆಯಲ್ಲಿ ಒಂದು ಮಂಚದ ಮೇಲೆ ಮಗುವಿನೊಡನೆ ಬಾಣಂತಿ ಮಲಗಿದ್ದಳು. ಚೆನ್ನಿಗರಾಯರು ಅದರ ಬಾಗಿಲಿನ ಹತ್ತಿರ ಹೋದಾಗ ಅವಳು ಕೇಳಿದಳು, ಮಧ್ಯಾಹ್ನ ನಿಮಗೆ ಅಂತ ಮಾಡಿದ ಅಡಿಗೆ ಎಲ್ಲ ಆರಿ ಹೋಯಿತು, ನೇರವಾಗಿ ಊರಿಗೆ ಬರದೆ ಆ ಮರದ ಕೆಳಗೆ ಯಾಕೆ ಮಲಗಿದ್ದೀರಿ? ಈ ಮಾತನ್ನು ಕೇಳಿ ಚೆನ್ನಿಗರಾಯನಿಗೆ ಆಶ್ಚರ್ಯವಾಯಿತು. ಅದ್ಯಾವನು ಹೇಳ್ದ ಹಾಗಂತ? ಹೂವಿನಹಳ್ಳಿ ಅಂಗಡಿ ಚಿನ್ನಯ್ಯ ನಮ್ಮನೆ ಪೌರೋಹಿತ್ಯಕ್ಕೆ ಸೇರಿದವನು. ನೀವು ಅವನ ಅಂಗಡಿಲಿ 3 ಚಿಪ್ಪು ರಸಬಾಳೆಹಣ್ಣು, 1 ಸವಾಸೇರು ಬೂರಾ ಸಕ್ಕರೆ ತಗೊಂಡ ಮೇಲೆ ಅವನ ಅಂಗಡಿ ಸಾಮಾನಿಗೆ ಅಂತ ಈ ಊರಿಗೆ ಹೊರಟನಂತೆ. ಬರ್ತಾ ದಾರಿಲಿ ನೀವು ಆಲದ ಮರದ ಕೆಳಗೆ ಮಲಗಿದ್ದಿರಂತೆ, ಬಾಳೆಹಣ್ಣಿನ ಸಿಪ್ಪೆ ಮಗ್ಗುಲಲ್ಲಿ ಬಿದ್ದಿತ್ತಂತೆ. ಹಾಗಂತ ಹೇಳಿದ್ನು ಅವನು? ಅವನವ್ವನ ಎಂಬ ಅವನ ಮಾತನ್ನು ಮಧ್ಯಕ್ಕೆ ತಡೆದು ಅವಳು ಕೇಳಿದಳು, ಕೆಟ್ಟ ಮಾತು ಯಾಕಾಡ್ತೀರಾ? ದಾರಿಲಿ ಹೊಟ್ಟೆ ಹಸ್ತಿದೆ, ಮಣ್ಣು ತಗೊಂಡು ತಿಂದ್ರಿ, ಯಾರೂ ಮಾಡದೇ ಇರೋ ಕೆಲಸವೇ ಅದು, ಬೇಗ ಬೇಗ ಬಂದು ಮನೆಯಲ್ಲಿ ಊಟಾನೆ ಮಾಡಬಾರ್ದಾಗಿತ್ತೆ. ಅವರಿಗೆ ಮತ್ತೆ ಯಾವ ಉತ್ತರವೂ ಹೊಳೆಯಲಿಲ್ಲ, ಅಥವಾ ತಕ್ಷಣಕ್ಕೆ ಯಾವ ಬೈಗುಳವೂ ಬರಲಿಲ್ಲ. ಪುಟ್ಟಭಟ್ಟರು ಮತ್ತು ಅವರ ಹೆಂಡತಿಯ ಸಹಾಯದಿಂದ ಅಕ್ಕಮ್ಮ ಊಟಕ್ಕೆ 10 ಜನ ಕರೆದೇ ನಾಮಕರಣ ಮಾಡಿಸಿದಳು. ಶಾನುಭೋಗ ಶಾಮಣ್ಣನವರ ಮನೆಯವರು ಬಂದಿದ್ದರು. ಮನೆಯ ಮೊದಲ ಹೆಣ್ಣು ಮಗುವಾದುದರಿಂದ ಅದಕ್ಕೆ ಅಜ್ಜಿಯ ಹೆಸರು ಗಂಗಮ್ಮನೆಂದು ಇಡಬೇಕಾಗಿತ್ತು. ಆದರೆ ಅವರು ಜೀವಂತ ಇರುವುದರಿಂದ ಕೂಗಲು ಅನುಕೂಲವಾಗುವಂತೆ ಮತ್ತು ಜನ್ಮ ನಕ್ಷತ್ರಕ್ಕೆ ಹೊಂದುವಂತೆ ಪಾರ್ವತಿ ಎಂದು ಇಟ್ಟರು. ಚೆನ್ನಿಗರಾಯರು 8 ದಿನ ಅಲ್ಲಿಯೇ ಇದ್ದು ಅಕ್ಕಮ್ಮನಿಂದ ಬಿಸಿ ಬಿಸಿ ಅಡಿಗೆ ಮತ್ತು ಆದರೋಪಚಾರ ಮಾಡಿಸಿಕೊಂಡರು. ಬಾಣಂತಿಗೆಂದು ತರಿಸಿ ಇಟ್ಟಿದ್ದ ಕೊಬ್ಬರಿ ಬೆಲ್ಲ ಅವರ ಬಾಯಿಗೂ ರುಚಿಯಾಗಿತ್ತು. ಬಾಣಂತಿಯೇ ವೀಳ್ಯದೆಲೆ ಮಡಿಸಿ ಸುಣ್ಣ ಹಾಕಿ ಕೊಡುತ್ತಿದ್ದಳು. ಮೊಮ್ಮಗಳ ಗಂಡನಿಗೆ ಬಗೆ ಬಗೆಯಾಗಿ ಮಾಡಿ ಹಾಕಲು ಅಜ್ಜಿಗೇನೋ ಆಸೆ, ಆದರೆ ಮುದುಕಿಯಾದ ಅದರ ಕೈಲಿ ಆಗುತ್ತಿರಲಿಲ್ಲ. ಅಲ್ಲದೆ ಬೇಕಾದ ಸಾಮಾನುಗಳನ್ನು ಧಾರಾಳವಾಗಿ ತರಿಸಲು ಹತ್ತಿರ ದುಡ್ಡಿಲ್ಲ.
ಮಗ ಕಂಠಿ ಎಲ್ಲಿ ಹೋದನೆಂಬುದು ಯಾರಿಗೂ ಗೊತ್ತಿಲ್ಲ. ನಂಜುವೆ ಒಂದು ದಿನ ಗಂಡನ ಕೈಲಿ ಊರಿನಲ್ಲಿ ಶಾನುಭೋಗಕ್ಕೆ ಇದೆ, ನೀವು ಶೇಕ್ದಾರರಿಗೂ ಹೇಳದೆ ಇಲ್ಲೇ ಇದ್ರೆ ಏನು ಗತಿ ಎಂದಳು. ಬೇಕಾದ್ರೆ ಶೇಕ್ದಾರರಿಗೆ ಹಾಗಂತ ಕಾಗದ ಬರೆದು ಕಳಿಸಲೇನು ಗಂಡ ಕೇಳಿದರು. ವಸೂಲಿ ಕಾಲ ಹತ್ರ ಬಂತಲ್ಲ, ನೀವೇ ಊರಲ್ಲಿಲ್ಲದೆ ಇದ್ರೆ ದ್ಯಾವರ ಸೈನವರು ಏನ್ ಮಾಡ್ತಾರೆ? ಇಷ್ಟಕ್ಕೂ ವಸೂಲಿ ನಿಮ್ಮ ಕೆಲಸ ತಾನೆ. ಇವತ್ತಾಗಲೇ 15 16 ಆಯ್ತಲ್ಲ, ಒಂದು ಹದ ಮಳೆ ಬೇರೆ ಆಯ್ತು. ಊರಿನಲ್ಲಿ ಜಮೀನಿನ ಗತಿ ಏನು ನೋಡಬಾರದೆ ಊರಿಗೆ ಹೊರಡದೆ ನಿರ್ವಾಹವಿರಲಿಲ್ಲ. ಆದುದರಿಂದ ಶಾನುಭೋಗ ಚೆನ್ನಿಗರಾಯರು ಮರುದಿನ ತಿಂಡಿ ತಿಂದು ಅಜ್ಜಿ ಮಾಡಿಕೊಟ್ಟ ಮಾವಿನಕಾಯಿ ಅನ್ನದ ಅಡಕೆ ಪಟ್ಟೆಯ ಗಂಟನ್ನು ಹೊತ್ತುಕೊಂಡು ಹೊರಟರು. ಅವರು ಹೋದ ಮೇಲೆ ಅಕ್ಕಮ್ಮ ಅಂದಳು, ನಂಜು, ನಿನ್ ಗಂಡ ಒಂದು ಸಲವಾದರೂ ಮಗುವಿನ ಕೈಲಿ ಎತ್ಕೊಳ್ಳಿಲ್ವಲ್ಲ, ಹೆಣ್ಣಾಯ್ತು ಅಂತ ಬೇಜಾರೇನು ಅವನಿಗೆ? ನಂಜು ಯಾವ ಮಾತು ಆಡಲಿಲ್ಲ. ಅವಳ ಕಣ್ಣಿನಲ್ಲಿ ನೀರು ತುಂಬಿ ಬಂತು. ಅದು ಗಂಡಾಗಿದ್ದರೂ ಎತ್ತಿಕೊಳ್ಳುತ್ತಿರಲಿಲ್ಲ ಎನ್ನಬೇಕೆಂದು ನಾಲಿಗೆಯಲ್ಲಿ ಬಂದಿತಾದರೂ ಅದನ್ನು ಬಾಯಿಬಿಟ್ಟು ಹೇಳಲಿಲ್ಲ. ಅಜ್ಜಿಯ ಮಾತು ತನಗೆ ಕೇಳಲೇ ಇಲ್ಲವೆನ್ನುವಂತೆ ಸುಮ್ಮನಾಗಿ ಕಣ್ಣೀರು ಒರೆಸಿಕೊಂಡಳು. ಕಂಠಿ ಜೋಯಿಸಲು ಬರುವ ವೇಳೆಗೆ ಕಲ್ಲೇಶನ ಕಂಕುಳಿನಲ್ಲಿದ್ದ ಗೆಡ್ಡೆ ಊದಿಕೊಂಡು ನೋವು ಜಾಸ್ತಿಯಾಗಿತ್ತು. ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಔಷಧಿ ಕೊಟ್ಟಿದ್ದರೂ ಇದಕ್ಕೆ ದೊಡ್ಡ ಡಾಕ್ಟರ್ ಆದರೆ ಒಳ್ಳೆಯದು, ಆದರೆ ರೋಗಿನ ಇಂಥ ಸ್ಥಿತಿಯಲ್ಲಿ ಕರ್ಕೊಂಡು ಹೋಗೋದು ಕಷ್ಟ, ನನ್ನ ಕೈಲಾದ್ದು ಮಾಡ್ತೀನಿ ಎಂದಿದ್ದರು. ಜೋಯಿಸರು ಹೋದ ತಕ್ಷಣ ಜವಾಬ್ದಾರಿಯನ್ನು ತಮ್ಮ ಮೇಲೆ ತೆಗೆದುಕೊಂಡು ದಫೇದಾರರನ್ನು ಕೇಳಿದರು. ನೀವು ಒಂದು ವ್ಯಾನ್ ಕೊಡಿಸ್ಬಿಡಿ, ನಾನು ಹಾಸನಕ್ಕೆ ಕರೆದುಕೊಂಡು ಹೋಗ್ತೀನಿ. ದಫೇದಾರರು ಚೆನ್ನರಾಯಪಟ್ಟಣಕ್ಕೆ ಹೋಗಿ ಒಂದು ವ್ಯಾನ್ ತಂದು ಅದರಲ್ಲಿ ಮಲಗಿಸಿಕೊಂಡು ಕಲ್ಲೇಶನನ್ನು ಹಾಸನಕ್ಕೆ ಕರೆದುಕೊಂಡು ಹೋದದ್ದಾಯಿತು. ಅವನು ದಾರಿಯಲ್ಲಿ ಸತ್ತಿದ್ದರೂ ಸಾಯಬಹುದಾಗಿತ್ತು, ಸಾಯಲಿಲ್ಲ. ದೊಡ್ಡ ಆಸ್ಪತ್ರೆಯವರು ಸೇರಿಸಿಕೊಂಡರು. ಕಲ್ಲೇಶನ ಮಾವ ರಂಗಣ್ಣನವರು ಹಾಸನದಲ್ಲೇ ಕಳೆದ 25 ವರ್ಷದಿಂದ ಪೋಸ್ಟ್ ಮ್ಯಾನ್ ಆಗಿದ್ದವರು. ಅವರಿಗೂ ದೊಡ್ಡ ಆಸ್ಪತ್ರೆಯ ಡಾಕ್ಟರಿಗೂ ಪರಿಚಯ. ಡಾಕ್ಟರು ತಮ್ಮ ಕೈಲಾದ ಪ್ರಯತ್ನ ಮಾಡಿದರು. ಕಂಕುಳಿನ ಗೆಡ್ಡೆಯನ್ನು ಕೊಯ್ದು ಕೀವು ಮತ್ತು ಕೊಳೆತ ಭಾಗವನ್ನು ತೆಗೆದುಹಾಕಿ ಔಷಧಿ ಕಟ್ಟಿದರು. ಜೀವಕ್ಕೆ ಭಯವಿಲ್ಲವೆನ್ನುವಂತಾಯಿತು. ಅಷ್ಟರಲ್ಲಿ ಅವನು ಕೃಶವಾಗಿ ಹೋಗಿದ್ದ. ಇನ್ನು 15 ದಿನವಾದರೂ ಆಸ್ಪತ್ರೆಯಲ್ಲಿರಲಿ ಎಂದು ಡಾಕ್ಟರ್ ಹೇಳಿದರು. ಅಲ್ಲಿಯವರೆಗೂ ಕಂಠಿ ಜೋಯಿಸರು ಬೀಗರ ಮನೆಯಲ್ಲಿಯೇ ಇದ್ದು ಮಗನನ್ನು ನೋಡಿಕೊಳ್ಳುತ್ತಿದ್ದರು. ಆಸ್ಪತ್ರೆಯಿಂದ ಬಿಡುಗಡೆ ಮಾಡುವ ದಿನ ಬಂದರೂ ಅವನ ಎಡಗೈ ಸರಿಯಾಗಿ ಸ್ವಾಧೀನಕ್ಕೆ ಬಂದಿರಲಿಲ್ಲ. ಗೆಡ್ಡೆಯಾಗಿದ್ದುದು ಅದೇ ಭಾಗದ ಕಂಕುಳಿನಲ್ಲಿ. ಇವರು ಈ ಊರಿನಲ್ಲೇ ಇರಲಿ, ನಾವು ಔಷಧಿ ಮುಂದುವರಿಸ್ತೀವಿ ಎಂದು ಡಾಕ್ಟರ್ ಹೇಳಿದರು. ರಂಗಣ್ಣನವರು ಅಳಿಯನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. 8 ದಿನದ ನಂತರ ಕಂಠಿ ಜೋಯಿಸರು ಕುದುರೆ ಏರಿ ಊರಿಗೆ ಹೊರಟರು. ಕಳೆದ 25 ದಿನಗಳ ವಾಸ್ತವ್ಯದಲ್ಲಿ ತುಂಬಾ ನಲುಗಿದ್ದುದೆಂದರೆ ಅವರ ಕುದುರೆ. ಬೀಗರ ಮನೆಯಲ್ಲಿ ಜೋಯಿಸರ ಊಟ ತಿಂಡಿ ಆಗುತ್ತಿತ್ತು. ಹಾಸನದ ಪೇಟೆಯಲ್ಲಿ ಪೋಸ್ಟ್ಮ್ಯಾನ್ ಆಗಿದ್ದ ರಂಗಣ್ಣನವರ ಮನೆಯಲ್ಲಿ ಕಂಠಿ ಜೋಯಿಸರು ತಿನ್ನುವ ಪ್ರಮಾಣದ ಹಾಲು ತುಪ್ಪಗಳು ಸಿಕ್ಕದಿದ್ದರೂ ಹೊಟ್ಟೆ ತುಂಬ ಗ್ರಾಸಕ್ಕೆ ತೊಂದರೆ ಇರಲಿಲ್ಲ. ಆದರೆ ಅವರ ಬಿಳಿ ಕುದುರೆಗೆ ಬೇಕಾದ ಮೇವನ್ನು ಅವರು ಎಲ್ಲಿಂದ ಹೊಂದಿಸಿಯಾರು? ಇವರು ಊರಿಗೆ ಬರುವ ಹೊತ್ತಿಗೆ ಪ್ಲೇಗಿನ ಸೂಚನೆ ಕಳೆದು ಆ ಸುತ್ತಿನಲ್ಲೆಲ್ಲ 2 ಹದ ಮಳೆ ಬಿದ್ದಿತ್ತು. ನಾಗಲಾಪುರದವರು ಶೆಡ್ಡುಗಳನ್ನು ಬಿಟ್ಟು ಊರಿಗೆ ಬಂದಿದ್ದರು. ಕಲ್ಲೇಶನಿಗೆ ಪ್ಲೇಗು ಆಗಿ ಅವನನ್ನು ಹಾಸನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಗುಣವಾಗಿರುವುದು ಮತ್ತು ಕಂಠಿಯು ಅಲ್ಲೇ ಇರುವುದು ಲಕ್ಕಮ್ಮ ಅಕ್ಕಮ್ಮ ನಂಜಮ್ಮರಿಗೆ ಗಾಳಿ ವರ್ತಮಾನದಿಂದ ತಿಳಿಯಿತು. ಇನ್ನು ಊರಿನೊಳಗೆ ಹೋಗಲು ಮಗನನ್ನು ಕಾಯುವುದು ಸಾಧ್ಯವಿಲ್ಲ. ಅವರ ಜಮೀನಿನ ರೈತರಿದ್ದಾರೆ, ಪುಟ್ಟಭಟ್ಟರಿದ್ದಾರೆ. ಅವರ ಸಹಾಯದಿಂದ ತಾನೇ ಶೆಡ್ಡಿನ ಸಾಮಾನು ಸಾಗಿಸಿ ಮಗು ಬಾಣಂತಿಯನ್ನು ಮನೆಗೆ ಕರೆದುಕೊಂಡು ಹೋಗುವುದೆಂದು ತೀರ್ಮಾನಿಸಿದ ಅಕ್ಕಮ್ಮ ಮೊದಲು ಮನೆಗೆ ಹೋಗಿ ಆಚಾರಿಯನ್ನು ಕರೆಸಿ ಬಾಗಿಲಿಗೆ ಹಾಕಿದ್ದ ಬೀಗ ಒಡೆಸಿ ಒಳಗೆ ಹೋಗಿ ನೋಡುತ್ತಾಳೆ. ಮಳೆಯ ನೀರು ಒಳಗೆಲ್ಲ ಸೋರಿ ನೆಲ ನೆನೆದು ಕಿಚಕಿಚಿಯಾಗಿದೆ. ಅಟ್ಟದ ಹಲಗೆಯ ದಬ್ಬೆಗಳ ಮೇಲೆಲ್ಲ ನೀರು ಹರಿದು ಅವೆಲ್ಲವೂ ಇನ್ನೂ ಆರದೆ ಒದ್ದೆಯಾಗಿಯೇ ಇವೆ. ಯಾರೋ ತುಂಟರು ಮನೆಗೆ ಕಲ್ಲು ಹೊಡೆದಿದ್ದಾರೆಂಬುದು ಯಾರೂ ಹೇಳದೆಯೇ ಗೊತ್ತಾಯಿತು. ಅದು ಯಾರು ಎಂದು ಈಗ ವಿಚಾರಿಸುತ್ತಾ ಕೂರಲು ಸಮಯವಿರಲಿಲ್ಲ. ವಾರದ ಹೊನ್ನ ಏಣಿ ಹಾಕಿಕೊಂಡು ಅಟ್ಟಕ್ಕೆ ಹತ್ತಿ ಅಲ್ಲಿಂದಲೇ ಹೆಂಚುಗಳನ್ನು ಹಿಂದೆ ಮುಂದೆ ಸರಿಸಿ ಸರಿ ಮಾಡಿದ. ಎರಡೂ ಕಡೆಯ ಬಾಗಿಲುಗಳನ್ನು ತೆಗೆದು ನೆಲವು ಗಾಳಿಗೆ ಹಾರಿಕೊಳ್ಳಲು ಬಿಟ್ಟ. ಆದರೂ ಹೊಸ ಮಣ್ಣು ಮರಳು ಹಾಕಿ ಘಟ್ಟಣೆ ಮಾಡಲೇಬೇಕಾಯಿತು. ಅಂತೂ ಅಕ್ಕಮ್ಮ ಸುತ್ತಮುತ್ತಲಿನವರಿಗಿಂತ 4 ದಿನ ತಡವಾಗಿ ಬಾಣಂತಿ ಮತ್ತು ಮಗುವಿನೊಡನೆ ಮನೆಯನ್ನು ಹೊಕ್ಕಳು. ನಂಜು ಹೆತ್ತು ಇನ್ನೂ 1 ತಿಂಗಳಾಗಿತ್ತು. ಎದ್ದು ಏನಾದರೂ ಕೆಲಸ ಮಾಡುವುದಾಗಿ ಅವಳು ಹೇಳಿದರೂ ಅಕ್ಕಮ್ಮ ಬಿಡಲಿಲ್ಲ. ಮನೆ ಗುಡಿಸಿ ಧೂಳು ಹೊಡೆಯುವುದರಿಂದ ಹಿಡಿದು ಹಸುಗಳಿಂದ ಹಾಲು ಕರೆಯುವ ತನಕ ಎಲ್ಲವನ್ನೂ ಅವಳೇ ಮಾಡುತ್ತಿದ್ದಳು. ಇವರು ಇಲ್ಲಿಗೆ ಬಂದ 4ನೇ ದಿನ ಮಧ್ಯಾಹ್ನ 3 ಗಂಟೆಗೆ ಕಂಠಿ ಜೋಯಿಸರು ಕುದುರೆಯ ಮೇಲೆ ಮನೆಗೆ ಬಂದರು. ಕಲ್ಲೇಶನ ಕ್ಷೇಮ ಸಮಾಚಾರವನ್ನು ಅಕ್ಕಮ್ಮ ಮತ್ತು ನಂಜುವಿಗೆ ಹೇಳಿದ ಮೇಲೆ ಅವರ ಗಮನವು ನೆಲದ ಕಡೆಗೆ ಹೋಯಿತು. ಇದೇನು, ನೆಲಕ್ಕೆ ಹೊಸದಾಗಿ ಘಟ್ಟಣೆ ಮಾಡಿಸಿದ್ರಾ? ಈಗೇನು ಅವಸರವಾಗಿತ್ತು ಅದಕ್ಕೆ? ನೋಡು, ಮನೆ ಮೇಲೆ ಯಾರಾದರೂ ಕಲ್ಲು ಹೊಡೆದಿದ್ರೋ, ಹದ್ದು ಗಿದ್ದು ಕೂತು ಹೆಂಚು ಎಳೆದಿತ್ತೋ, ಮಳೆ ನೀರೆಲ್ಲ ಒಳಗೆ ಸೋರಿ ನೆಂದು ನೆಲ ಅಟ್ಲು ಗದ್ದೆಯಾಗಿತ್ತು. ಒಳಕ್ಕೆ ಕಾಲಿಡೋಕ್ಕಾಗ್ತಿರ್ಲಿಲ್ಲ. ಒಂದೊಂದು ಕೈಲಿ ಮೊದಲು ಘಟ್ಟಣೆ ಮಾಡಿಸಿ ಆಮೇಲೆ ನಾವು ಸಾಮಾನು ಸಾಗಿಸಿದ್ದು. ಇವ್ ನವ್ವೇ ಹೊಲೇರ ಮಾಡ್ತೀನಿ ಬಾಡ್ಕೋ ನನ್ ಮಗಂಗೆ ಎಂದವರೇ ಕಂಠಿ ಜೋಯಿಸರು ಹೊರಗೆ ಹೋಗಿಬಿಟ್ಟರು. ಯಾಕೆ ಏನು ಎಂಬುದು ಅಕ್ಕಮ್ಮನಿಗಾಗಲಿ ನಂಜುವಿಗಾಗಲಿ ತಿಳಿಯಲಿಲ್ಲ. ಮಧ್ಯಾಹ್ನ ಊಟವಾದ ಮೇಲೆ ಶಾನುಭೋಗ ಶಾಮಣ್ಣನ ಮನೆಯ ದೊಡ್ಡ ಜಗಲಿಯ ಮೇಲೆ ಗ್ರಾಮದ ಹಲವು ಮುಖ್ಯರು ಸೇರಿ ಸಂಜೆ ಕತ್ತಲಾಗುವ ತನಕ ಪಗಡೆ ಆಡುವುದು ರೂಢಿ. ಈ ಹೊತ್ತಿನಲ್ಲಿ ಶಾಮಣ್ಣ ಅಲ್ಲೇ ಇರುತ್ತಾನೆಂಬುದು ಕಂಠಿ ಜೋಯಿಸರಿಗೆ ಗೊತ್ತು. ಅವರು ನೇರವಾಗಿ ಹೋಗಿ ಜಗಲಿಯನ್ನು ಹತ್ತಿ ನಿಂತು ಕೇಳಿದರು. ರಾತ್ರಿ ಹೊತ್ತಿನಲ್ಲಿ ನನ್ನ ಮನೆ ಮೇಲೆ ಕಲ್ಲು ಹೊಡಿಸಿದೆ ಎಂದ್ಲ, ಹಲಾಲ್ಕೋರು ನನ್ನ ಮಗನೇ, ಗಂಡಸ್ತನ ಇದ್ರೆ ಹಗಲು ಹೊತ್ತು ಬರಬೇಕಾಗಿತ್ತು, ಅದು ತುಂಬಿದ ಊರಲ್ಲಿ ಬರಬೇಕಾಗಿತ್ತು.
ಲೇ, ನಾನು ಅಂದ್ರೆ ಏನಂತ ತಿಳ್ಕೊಂಡಿದೀಯಾ? ಗಂಡು, ನಿಮ್ಮವ್ವನ ಮಿಂಡ ಅಂತ ತಿಳ್ಕೋ ಬಾಂಚೋದ್. ಇವರ ಅನಿರೀಕ್ಷಿತ ಆಗಮನದಿಂದ ಮಾತ್ರವಲ್ಲದೆ ಈ ರೀತಿಯ ಅನಿರೀಕ್ಷಿತ ಯುದ್ಧ ಘೋಷಣೆಯಿಂದ ಪಗಡೆಯ ದಳಪತಿಗಳೆಲ್ಲ ಅವಾಕ್ಕಾದರು. ಶಾಮಣ್ಣನು ಕಕ್ಕಾಬಿಕ್ಕಿಯಾದ. ಕಂಟಿ ಜೋಯಿಸರು ಸೀದಾ ಶಾಮಣ್ಣನ ಮನೆಯ ಒಳಗೆ ನುಗ್ಗಿ ಬಾಗಿಲ ಹಿಂಭಾಗದ ಒರಳಿನ ಹತ್ತಿರ ಗೋಡೆಗೆ ಒರಗಿಸಿ ನಿಲ್ಲಿಸಿದ್ದ ಒಂದು ಒನಕೆಯನ್ನು ಬಲಗೈಲಿ ತೆಗೆದುಕೊಂಡರು. ಅಡಿಕೆ ದಬ್ಬೆಗಳ ಅಟ್ಟಕ್ಕೆ ಹಾಕಿದ್ದ ಬಿದಿರಿನ ಏಣಿಯನ್ನು ಎಡಗೈಲಿ ಹಿಡಿದು ಹೊರಕ್ಕೆ ಬಂದು ಏಣಿಯನ್ನು ಸೂರಿಗೆ ಒರಗಿಸಿ ಹೆಂಚಿನ ಮೇಲೆ ಹತ್ತಿದವರೇ ಎತ್ತಿ ಎತ್ತಿ ಒನಕೆಯಿಂದ ಹೆಂಚನ್ನು ಬಡಿಯಲು ಶುರು ಮಾಡಿದರು. ನಾಲ್ಕಾರು ಏಟಿಗೆ ಇವರು ಪಗಡೆ ಆಡುತ್ತಿದ್ದ ಜಗಲಿಯ ಅಂಕಣದ ಮೇಲಿನ ಹೆಂಚೆಲ್ಲ ಪುಡಿಪುಡಿಯಾಗಿ ಅವರು ಮೇಲ್ಭಾಗಕ್ಕೆ ಏರಿದರು. ಜಗಲಿಯ ಮೇಲ್ಭಾಗದ ಹೆಂಚಿನ ಮೇಲೆ ಒನಕೆಯ ಒಂದು ಪೆಟ್ಟು ಬೀಳುವುದೇ ತಡ ಪಗಡೆಯವರು ಎದ್ದು ಬೀದಿಗೆ ಬಂದರು. ಮೇಲೆ ನಿಂತ ಕಂಟಿ ಜೋಯಿಸರು ಅವರ ಕಡೆ ಒಂದು ಸಲ ನೋಡಿ ಗರ್ಜಿಸಿ, ಲೇ ಶಿಖಂಡಿಗಳ, ಅಲ್ಲೇ ನಿಂತ್ಕಳಿ, ನಿಮ್ಮ ಹೆಂಡ ತಲೆ ಬೋಳಿಸಿ ತಾಳಿ ಕೀಳಿಸ್ತೀನಿ ಎಂದು ಬಾಗಿ ಎರಡು ಹೆಂಚುಗಳನ್ನು ತೆಗೆದು ರೊಯ್ ಎಂದು ಇವರ ಕಡೆಗೆ ಬೀಸಿದುದು ಇಬ್ಬರಿಗೆ ತಗುಲಿ ಒಬ್ಬರ ಹಣೆಯಿಂದ ಮತ್ತೊಬ್ಬರ ಭುಜದಿಂದ ರಕ್ತ ಹನಿಯಿತು. ಜನಗಳು ಚೆಲ್ಲಾಪಿಲ್ಲಿಯಾದರು. ತಾನು ಮೇಲೆ ಹತ್ತಿ ಕಂಟಿ ಜೋಯಿಸನಿಗೆ ಬುದ್ಧಿ ಕಲಿಸಬೇಕೆಂದು ಶಾಮಣ್ಣನ ಮನಸ್ಸಿಗೇನೋ ಬಂತು. ಅವನು ತಕ್ಕಮಟ್ಟಿನ ಗಟ್ಟಿಗನೆ, ಆದರೆ ಹಾಗೆ ಮೇಲೆ ಹತ್ತುವುದು ಅಪಾಯವೆಂದು ಅವನ ಮನಸ್ಸು ಹೇಳಿದುದೇ ಅಲ್ಲ, ಅದು ಬೇರೆ ಏನೋ ಯೋಚಿಸಿ ತೀರ್ಮಾನಿಸುತ್ತಿತ್ತು. ಸುಮಾರು 10,000 ಉಂಡೆ ಹೆಂಚುಗಳನ್ನು ಕಂಟಿ ಜೋಯಿಸರು ಅರ್ಧ ಗಂಟೆಗೂ ಕಡಿಮೆಯಲ್ಲಿ ಬಡಿದು ಪುಡಿ ಮಾಡಿದರು. ನಂತರ ನಿಧಾನವಾಗಿ ಕೆಳಗೆ ಇಳಿದು ಏಣಿ ಒನಕೆಗಳನ್ನು ಅದರದರ ಜಾಗದಲ್ಲಿ ಇಟ್ಟು ಹೊರಕ್ಕೆ ಬಂದರು. ಭಯದಿಂದ ಬೀದಿಗೆ ಬಂದು ಎದುರುಮನೆಯ ಜಗಲಿಯ ಮೇಲೆ ಮಕ್ಕಳೊಡನೆ ನಿಂತಿದ್ದ ಶಾಮಣ್ಣನ ಹೆಂಡತಿಯ ಮುಂದೆ ನಿಂತು, ನೋಡಮ್ಮ, ನೀನು ತೂಬಿನಕೆರೆ ತಮ್ಮಯ್ಯ ಜೋಯಿಸರ ಮಗಳು ಅಂತ ನಿನ್ನ ಕೈಯಲ್ಲಿ ಹೇಳ್ತಿದ್ದೀನಿ. ತಮ್ಮಯ್ಯ ಜೋಯಿಸರು ಅಂದ್ರೆ ನನಗೆ ಗುರುಗಳು ಸಮಾನ. ಬಿಟ್ಟ ಊರೊಳಗೆ ನಾನು ಒಬ್ಬನೇ ಇದ್ದೆ ಅಂತ ನಿನ್ನ ಗಂಡ ನಡುರಾತ್ರಿಯಲ್ಲಿ ಆಳುಗಳನ್ನು ಕಳಿಸಿ ಮನೆ ಮೇಲೆ ಕದ್ದು ಕಲ್ಲು ಹೊಡೆಸ್ದ. ಆದರೆ ನನ್ನ ನೋಡು, ಹಗಲು ಹೊತ್ತಿನಲ್ಲಿ ಬಂದು ಕೆಲಸ ಮಾಡಿದ್ದೀನಿ. ಕಂಟಿ ಅಂದ್ರೆ ಗಂಡು, ಇನ್ಮೇಲೆ ಏನಿದ್ರು ಶಿಖಂಡಿಗಳ ಕೆಲಸ ಮಾಡಬೇಡ, ಗಂಡಸು ಮಾಡೋ ಕೆಲಸ ಮಾಡು ಅಂತ ನಿನ್ ಗಂಡಂಗ್ ಹೇಳು. ಆ ಮಿಂಡರಿಗೆ ಹುಟ್ಟಿದ ಸುಳೆ ಮಗನ ಕೈಲಿ ನಾನು ಮಾತಾಡಲ್ಲ ಎಂದು ಹೇಳಿ ನೇರವಾಗಿ ತಮ್ಮ ಮನೆಗೆ ಹೊರಟು ಹೋದರು. ಶಾಮಣ್ಣನ ಹೆಂಡತಿ ತಬ್ಬಿಬ್ಬಾಗಿ ನಿಂತುಕೊಂಡಿದ್ದಳು. ನೇರವಾಗಿ ಮನೆಗೆ ಹೋದ ಕಂಟಿ ಜೋಯಿಸರು ಅಡಿಗೆ ಮನೆ ಹೊಕ್ಕರು. ಅಷ್ಟು ಹೊತ್ತಿಗೆ ಅಕ್ಕಮ್ಮ ಒಲೆಯ ಮೇಲೆ ಏರಿಸಿದ್ದ ಕೆಂಪು ಮುಂಗೇಸರಿ ಅಕ್ಕಿಯ ಅನ್ನದ ತಪ್ಪಲೆ ಕುದಿಯುತ್ತಿತ್ತು. ಪಕ್ಕದ ಮನೆಯಿಂದ ಅವಳು ತಂದು ಇಟ್ಟಿದ್ದ ಹುಳಿ ಕಲಾಯಿ ಮಾಡಿದ ಚರುಕಿನಲ್ಲಿತ್ತು. ಜೋಯಿಸರು ಹಿತ್ತಲ ಕಡೆಗೆ ಹೋಗಿ ಬಾವಿಯಿಂದ ಸೇದಿ ಎರಡು ಬಿಂದಿಗೆ ನೀರು ಹೊಯ್ದುಕೊಂಡು ಸ್ನಾನ ಮಾಡಿದರು. ಜೊತೆಯಲ್ಲಿಯೇ ತಮ್ಮ ಕಂಚಿನ ಕಂಠದಲ್ಲಿ ಗಟ್ಟಿಯಾಗಿ ಸಂಧ್ಯಾವಂದನೆಯ ಮಂತ್ರ ಹೇಳುತ್ತಾ ಮೈ ಒರೆಸಿಕೊಂಡು ಪಂಚೆ ಉಟ್ಟರು. ದೇವರಗೂಡಿನ ಹತ್ತಿರ ಇದ್ದ ಕರಟದಿಂದ ಸಾದನ್ನು ತೆಗೆದು ನಡುಹಣೆಗೆ ಇಟ್ಟು ಬೆರಳುಗಳನ್ನು ತೊಳೆದುಕೊಂಡು ಊಟಕ್ಕೆ ಕೂತರು. ಒಂದು ಸೇರಕ್ಕಿಯ ಅನ್ನ ಬಿಸಿಬಿಸಿಯಾಗಿ ಸಿದ್ಧವಾಗಿತ್ತು. ಕರೆಯುತ್ತಿದ್ದ ಹಸುವಿನ ತುಪ್ಪ ಬಾಣಂತಿಗೆ ಆಗಿ ಮಿಕ್ಕಿತ್ತು. ಮೊದಲು ಅಡಕೆ ಪಟ್ಟೆಯ ತುಂಬಾ ಹುಳಿಯಲ್ಲಿ ಕಲಸಿದ ಅನ್ನವು 3 ನಿಮಿಷದಲ್ಲಿ ಮುಗಿದ ಮೇಲೆ ಉಪ್ಪಿನಕಾಯಿ ಎಣ್ಣೆಯಲ್ಲಿ 2ನೇ ಸಲ ಕಲಸಿಕೊಳ್ಳುತ್ತಾ ಅಕ್ಕಮ್ಮನನ್ನು ಕೇಳಿದರು. ಹಸು ಕೊಡೋದು ಬಾಣಂತಿಗೆ ಸಾಕಾಗುತ್ತೋ? ಬೇಕಾದಷ್ಟಾಗುತ್ತೆ. ಇನ್ನೂ ಒಂದು ಬುದ್ದಲಿ ತುಂಬಾ ತುಪ್ಪ ತುಂಬಿಟ್ಟಿದ್ದೀನಿ. ಒಳ್ಳೆಯದು. ಅವಳು ಬಾಣಂತನ ಮುಗಿಸ್ಕೊಂಡು ಹೋಗುವ ಹೊತ್ತಿಗೆ ಗುಡ್ಡೆ ಹಾಕಿ 4 ಬುದ್ದಲಿ ತುಪ್ಪ ಕೊಟ್ಟು ಕಳಿಸು. ಸುಖವಾಗಿ ಊಟ ಮಾಡಲಿ. ಚಿಟ್ಟ ಹರಳು ಅರಸಿದ್ಯೋ? ದೊಡ್ಡ ಹರಳು ಅರಸಿದ್ಯೋ? ಇನ್ನು ಹಸಿ ಬಾಣಂತಿಗೆ ಚಿಟ್ಟ ಹರಳು ಎಣ್ಣೆ ಒತ್ತಿ ಯಾರು ನೀರು ಹಾಕ್ತಾರೆ? ಶೀತವಾಗುತ್ತೆ. ಸರಿ, ನಾಮಕರಣ ಮಾಡಿಸಿದ್ರು? ಚೆನ್ನಿಗ್ರಾಯ ಬಂದಿದ್ದ, ಪಾರ್ವತಿ ಅಂತ ಹೆಸರಿಡ್ತು. ಮೊಸರನ್ನವನ್ನು ಪೂರ್ತಿ ಮಾಡಿ ಗಟ್ಟಿಯಾಗಿ ತೇಗುತ್ತಾ ಅವರು ಬಾಣಂತಿ ಮಲಗಿದ್ದ ಕೋಣೆಗೆ ಬಂದು ಕೇಳಿದರು. ನಂಜ, ಎಲ್ಲಿ? ನಿನ್ನ ಮಗಳನ್ನು ಕೊಡಿಲಿ ನೋಡೋಣ. ಮಗುವನ್ನು ಎತ್ತಿ ತೊಡೆಯ ಮೇಲೆ ಮಲಗಿಸಿಕೊಂಡು ಅವರು ಕೋಣೆಯ ಹೊಸಲ ಮೇಲೆ ಕೂತರು. ಮಗು ಬೆಳ್ಳಗೆ ದಪ್ಪ ದಪ್ಪವಾಗಿ ಸುಟಿಯಾಗಿತ್ತು. ಇವಳು ನಿನ್ನ ಹಾಗೆ ಇದ್ದಾಳೆ ಕಣೆ, ನೋಡು ಹಣೆ ಎಷ್ಟು ದೊಡ್ಡದಾಗಿದೆ, ಯಾವ ನಕ್ಷತ್ರವಂತೆ. ಪುಟ್ಟಭಟ್ರು ಅದು ಯಾವುದೋ ಅಂದ್ರು. ಜಾತಕ ನೀನೇ ಬಂದ ಮೇಲೆ ಬರೀಲಿ, ಅವರು ನನಗಿಂತ ಚೆನ್ನಾಗಿ ಬರೀತಾರೆ ಅಂದ್ರು. ಆಯ್ತು, ನಾಳೆ ದಿನ ಜ್ಞಾಪಿಸು. ಹುಟ್ಟಿದ ಟೈಮ್ ಸರಿಯಾಗಿ ಗುರುತು ಹಾಕಿದ್ದೀರಿ ತಾನೆ? ಎಲ್ಲಿ, ನನಗೊಂದಿಷ್ಟು ವೀಳ್ಯದೆಲೆ ಕೊಡು, ಬೆಳಗ್ಗೆಯಿಂದ ಹೊಗೆ ಸೊಪ್ಪು ಹಾಕೊಂಡಿಲ್ಲ ಎಂದು ಹೇಳಿ ಮಗುವನ್ನು ಎತ್ತಿಕೊಂಡೇ ಅಡಿಗೆ ಮನೆಗೆ ಹೋಗಿ ಕೇಳಿದರು. ಅಕ್ಕಮ್ಮ, ಖಾರ ಮೆಣಸು ಲೇಹ ಇದಕ್ಕೆಲ್ಲ ದುಡ್ಡಿಗೆ ಏನ್ ಮಾಡಿದೆ? ನಂಗೆ ಈ ಕಡೆ ಜ್ಞಾಪಕವೇ ಬರಲಿಲ್ಲ. ತಡೆಯಿಲ್ಲಿ. ಆಮೇಲೆ ಹೊರಗೆ ಬಂದು ತಮ್ಮ ಕೋಟಿನ ಜೇಬಿನಿಂದ 30 ರೂಪಾಯಿ ತಂದುಕೊಟ್ಟು ಎಲ್ಲಾದರೂ ಸಾಲ ಗೀಲ ಮಾಡಿದ್ರೆ ಕೊಟ್ಬಿಡು. ಇನ್ನು ನಾನು ಊರಲ್ಲೇ ಇರ್ತೀನಿ. ಇನ್ನೊಂದು 20 ದಿನವಾದ ಮೇಲೆ ಹಾಸನಕ್ಕೆ ಹೋಗಿ ಕಲ್ಲೇಶನಿಗೆ ಗುಣವಾಗಿದ್ರೆ ಕರ್ಕೊಂಡ್ಬರ್ಬೇಕು ಎಂದರು. ಮಗಳು ಮಡಿಸಿಕೊಟ್ಟ ವೀಳ್ಯದೆಲೆ ಅಗಿದು ಮಗುವನ್ನು ಅವಳ ತೊಡೆಯ ಮೇಲೆ ಮಲಗಿಸಿ ತಮ್ಮ ಎಡಂಗೈ ಮೇಲೆ 2 ಚೂರು ಹೊಗೆ ಸೊಪ್ಪು ಹಾಕಿ ಬಲಹೆಬ್ಬೆಟ್ಟಿನಿಂದ ತಿಕ್ಕಿ ಬಾಯಿಗೆ ತುಂಬಿ 5-6 ಸಲ ಹೊರಕ್ಕೆ ಹೋಗಿ ಚರಂಡಿಯ ಹತ್ತಿರ ಚಿಲ್ ಎಂದು ಉಗುಳಿ ಬಂದ ಮೇಲೆ ಮಂದಲಿಗೆ ಹಾಸಿ ತಲೆಯ ಕೆಳಗೆ ಒಂದು ಮಣೆ ಇಟ್ಟುಕೊಂಡು ಒಂದು ಗಳಿಗೆ ನಿದ್ದೆ ತೆಗೆದರು. ಸಾಯಂಕಾಲ ಎದ್ದು ಗದ್ದೆ ಹತ್ತಿರ ಹೋಗಿ ಬಂದು ರಾತ್ರಿ ಬಿಸಿ ಬಿಸಿಯಾಗಿ ಅನ್ನ ಹುಳಿ ಹಿಟ್ಟುಗಳನ್ನು ಊಟ ಮಾಡಿ ಬೆಚ್ಚಗೆ ಮಲಗಿದರು.